ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವ ಮಾಂಗಲ್ಯೇ ಶಿವೆ ಸರ್ವಾಧಕೆ ಶರಣ್ಯೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಮಾರ್ಕಂಡೆಯ ಮಹಾಪುರಾಣದ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜಂಬೂದ್ವೀಪದ ವರ್ಣನೆಯನ್ನು ಮಾಡಿ ಆ ಜಂಬೂದ್ವೀಪದ ಸುತ್ತಲೂ ಇರುವ ವರ್ಷಗಳು ಹೇಗೆ ಪದ್ಮದಂತೆ ಇವೆ ಎಂಬುದನ್ನು ವರ್ಣಿಸಿದಂತಹ ಮಾರ್ಕಂಡೆಯ ಋಷಿಗಳು ಈ ಅಧ್ಯಾಯದಲ್ಲಿ ವಿಷ್ಣು ಪಾದಾಬ್ಜದಿಂದ ಹುಟ್ಟಿದಂತಹ ಗಂಗೆಯು ಮಂದರ ಮುಂತಾದ ಪರ್ವತಗಳಲ್ಲಿ ಪ್ರವಹಿಸಿ ಭೂಮಂಡಲವನ್ನು ಹೇಗೆ ಪಾವನಗೊಳಿಸುತ್ತಾಳೆ ಎಂಬುದನ್ನು ತಿಳಿಸುತ್ತಾರೆ ಮಾರ್ಕಂಡೇಯ ಮುನಿಗಳು ಹೇಳುವರು ದ್ವಿಜಶ್ರೇಷ್ಠನೇ ಜಗತ್ತಿಗೆ ಕಾರಣನಾದ ಶ್ರೀಮನ್ನಾರಾಯಣನ ಪಾದ ಪದ್ಮವು ಭೂಮಿಯ ಸ್ಥಿತಿಗೆ ಆಧಾರವಾಗಿದೆ ಆ ಪಾದ ಪದ್ಮದಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಪ್ರವಹಿಸುವ ತ್ರಿಪಥಗಾಮಿನಿಯಾದ ದೇವಿಯಾದ ಗಂಗೆಯು ಹುಟ್ಟಿರುವಳು ಆ ಗಂಗೆಯು ಅಲ್ಲಿಂದ ಹೊರಟು ಅಮೃತದ ಉತ್ಪತ್ತಿಗೆ ಕಾರಣನು ಜಲಗಳಿಗೆ ಆಧಾರಭೂತನೂ ಆದ ಚಂದ್ರನನ್ನು ಪ್ರವೇಶಿಸಿ ಮುಂದೆ ವೃದ್ಧಿ ಹೊಂದುತ್ತಾ ಸೂರ್ಯ ರಶ್ಮಿಗಳ ಸಂಪರ್ಕದಿಂದ ಪಾವನಳಾಗಿ ಮುಂದೆ ಮುಂದೆ ಹರಿಯುತ್ತಾ ಮೇರು ಪರ್ವತದ ತಪ್ಪಲಿನಲ್ಲಿ ಬಿದ್ದಳು ಅಲ್ಲಿ ಅವಳ ನಾಲ್ಕು ಕವಲುಗಳಾದವು ಅಲ್ಲಿಂದ ಅಂದರೆ ಅಲ್ಲಿಂದ ನಾಲ್ಕು ಭಾಗವಾಗಿ ಹರಿದು ಹೋಯಿತು ಮೇರುಗಿರಿಯ ಶಿಖರ ಭಾಗದ ತಪ್ಪಲುಗಳಿಂದ ಕೆಳಕ್ಕೆ ಬಿದ್ದು ಹರಿಯುತ್ತಾ ಗಂಗೆಯ ಜಲವು ನಾಲ್ಕು ಕಡೆಗೂ ಚೆಲ್ಲಾಡಿತು ಮತ್ತು ಆಧಾರವಿಲ್ಲದ ಕಾರಣ ಮಂದರ ಮುಂತಾದ ಉಪ ಪರ್ವತಗಳಲ್ಲಿ ವಿಭಾಗವಾಗಿ ಹರಿಯುವ ನೀರಿನ ಪ್ರವಾಹದಿಂದ ಕೂಡಿ ಕೆಳಗೆ ಧುಮುಕಿತು ಈ ರೀತಿಯಾಗಿ ಆ ಜಲವು ಮಂದರ ಮುಂತಾದ ನಾಲ್ಕೂ ಪರ್ವತಗಳ ಮೇಲೆ ಸಮಾನವಾಗಿ ಹಂಚಿ ಹೋಯಿತು ಹಾಗೆ ಬೀಳುವಾಗ ತನ್ನ ವೇಗದಿಂದ ಉಪಪರ್ವತಗಳ ಶಿಖರಗಳನ್ನು ಅಂದರೆ ಅದರ ಮೇಲಿನ ಶಿಲೆಗಳನ್ನು ಭೇದಿಸುತ್ತಾ ಪೂರ್ವ ದಿಕ್ಕಿಗೆ ಹರಿದ ಗಂಗೆಯ ಧಾರೆಯು ಸೀತಾ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು ಈ ಸೀತಾ ಗಂಗೆಯು ಚೈತ್ರ ರಥವನವನ್ನು ಜಲಮಯವನ್ನಾಗಿ ಮಾಡುತ್ತಾ ವರುಣೋಧ ಸರೋವರಕ್ಕೆ ಹೋಯಿತು ಅಲ್ಲಿಂದ ಮುಂದೆ ಶೀತಾರ್ಥವೆಂಬ ಪರ್ವತ ಮತ್ತು ಇತರ ಪರ್ವತಗಳಲ್ಲಿ ಹರಿಯುತ್ತಾ ಭೂಮಿಯನ್ನು ಸೇರಿ ಭದ್ರಾಶ್ವ ವರ್ಷದ ಮೂಲಕ ಭಾರತವನ್ನು ಭದ್ರಾಶ್ವ ವರ್ಷದ ಮೂಲಕ ಸಮುದ್ರಕ್ಕೆ ಸೇರಿತು ಸುಮೇರುವಿನ ದಕ್ಷಿಣದ ಗಂಧಮಾದನ ಪರ್ವತದ ಮೇಲೆ ಬಿದ್ದ ಗಂಗೆಯ ಎರಡನೆಯ ಧಾರೆಯು ಅಲಕನಂದ ಎಂದು ಪ್ರಸಿದ್ಧವಾಯಿತು ಆ ಅಲಕನಂದ ನದಿಯು ಮೇರುಗಿರಿಯ ಪಾದದಲ್ಲಿ ಹರಿಯುತ್ತಾ ದೇವತೆಗಳಿಗೆ ಆನಂದವನ್ನು ಕೊಡುವ ನಂದನವನವನ್ನು ಪಾವನವನ್ನಾಗಿ ಮಾಡುತ್ತಾ ಬಲು ವೇಗದಿಂದ ಮಾನಸ ಸರೋವರವನ್ನು ತಲುಪಿತು ಮಾನಸ ಸರೋವರವನ್ನು ಜಲಪೂರ್ಣವನ್ನಾಗಿ ಮಾಡಿ ನಂತರ ಅಲಕನಂದ ನದಿಯು ಶೈಲರಾಜ ನೆನೆಸಿರುವ ರಮ್ಯವಾದ ತ್ರಿಶಿಖರ ಪರ್ವತಕ್ಕೆ ಬಂದು ಅಲ್ಲಿಂದ ಹೊರಟು ನನ್ನಿಂದ ಹಿಂದೆ ನನ್ನಿಂದ ಹೇಳಲ್ಪಟ್ಟಿರುವ ದಕ್ಷಿಣ ದಿಕ್ಕಿನ ಪರ್ವತ ಶ್ರೇಣಿಯಲ್ಲೆಲ್ಲ ಪ್ರವಹಿಸಿತು ಹೀಗೆ ಆ ಪರ್ವತಗಳನ್ನು ಜಲಮಯವನ್ನಾಗಿ ಮಾಡುತ್ತಾ ಮಹಾಗಿರಿಯಾದ ಹಿಮಾಚಲ ಪರ್ವತಕ್ಕೆ ಬಂದಿತು ಅಲ್ಲಿ ವೃಷಭದ್ವಜನಾದ ಈಶ್ವರನು ಗಂಗೆಯನ್ನು ಸ್ತಂಭನ ಮಾಡಿದನು ಅಂದರೆ ಗಂಗೆಯನ್ನು ತನ್ನ ತಲೆಯಲ್ಲಿ ಧರಿಸಿದನು ಯಾವ ರೀತಿಯಿಂದಲೂ ಮುಂದೆ ಚಲಿಸಲು ಬಿಡಲಿಲ್ಲ ಅನಂತರ ಭಗೀರಥರಾಜನಿಂದ ಸರ್ವೇಶ್ವರನಾದ ಶಂಕರನು ಉಪವಾಸ ಸ್ತುತಿಪಾಠ ಮುಂತಾದ ಬಗೆಗಳಿಂದ ಆರಾಧಿಸಲ್ಪಡಲಾಗಿ ಪ್ರಸನ್ನನಾದ ಈಶ್ವರನಿಂದ ಬಿಡಲ್ಪಟ್ಟ ಗಂಗೆಯು ಏಳು ಭಾಗವಾಗಿ ದಕ್ಷಿಣ ಸಮುದ್ರಕ್ಕೆ ಸಮು ಸಂಗಮವಾಯಿತು ಅವುಗಳಲ್ಲಿ ಆ ಮಹಾನದಿಯ ಮೂರು ಪ್ರವಾಹಗಳು ಆಯ ಆಯ ಪ್ರದೇಶಗಳನ್ನು ವ್ಯಾಪಿಸುತ್ತಾ ಪೂರ್ವ ದಿಕ್ಕಿಗೆ ಪ್ರವಹಿಸಿ ಸಮುದ್ರವನ್ನು ಸೇರಿದವು ಒಂದು ಪ್ರವಾಹವು ಭಗೀರಥರಾಜನ ರಥವನ್ನು ಹಿಂಬಾಲಿಸುತ್ತಾ ದಕ್ಷಿಣ ದಿಕ್ಕಿಗೆ ಹರಿಯಿತು ವಿಸ್ತಾರವಾದ ಸುಮೇರು ಪರ್ವತದ ಪಶ್ಚಿಮ ದಿಕ್ಕಿನಲ್ಲಿರುವ ವಿಪುಲ ಪರ್ವತದ ಮೇಲೆ ಬಿದ್ದ ಮಹಾನದಿ ಗಂಗೆಯ ಪ್ರವಾಹವು ಸುಚಕ್ಷು ಎಂದು ಖ್ಯಾತಿಯನ್ನು ಹೊಂದಿತು ವೈಭ್ರಾಜ ಪರ್ವತದಲ್ಲಿ ವೈಭ್ರಾಜವೆಂಬ ವರವನ್ನು ಪ್ರವೇಶಿಸಿ ಅದನ್ನು ಪವಿತ್ರಗೊಳಿಸಿ ನಂತರ ಆ ಮಹಾನದಿಯು ಶೀತೋದ ಸರೋವರವನ್ನು ತುಂಬಿಸಿ ಅಲ್ಲಿಂದ ಮುಂದೆ ಕ್ರಮವಾಗಿ ಮುಂದೆ ಹೇಳಿರುವ ಗಿರಿಗಳ ಶಿಖರಗಳಲ್ಲಿ ಬಿದ್ದು ಪ್ರವಹಿಸಿತು ಆ ಸುಚಕ್ಷು ನದಿಯು ಅನೇಕ ಪರ್ವತಗಳನ್ನು ಹೊಕ್ಕು ಹಾಗೆಯೇ ತ್ರಿಶಿಖ ಗಿರಿಯನ್ನು ಹೊಂದಿತು ಅಲ್ಲಿಂದ ಇತರ ಪರ್ವತ ಶಿಖರಗಳಲ್ಲಿ ಹರಿಯುತ್ತ ಕಡೆಯಲ್ಲಿ ಕೇತುಮಾಲ ವರ್ಷದಲ್ಲಿ ಪ್ರವಹಿಸುತ್ತಾ ಉಪ್ಪು ನೀರಿನ ಸಮುದ್ರವನ್ನು ಸೇರಿತು ದಿವ್ಯವು ಮಹಾ ಆದ ಗಂಗೆಯು ಉತ್ತರ ದಿಕ್ಕನ್ನು ಹೊಂದಿ ಅಲ್ಲಿಂದ ಕ್ರಮವಾಗಿ ಋಷಭ ಮುಂತಾದ ಉತ್ತರ ದಿಕ್ಕಿನ ಶ್ರೇಣಿಯ ಪರ್ವತಗಳನ್ನು ಪ್ರವೇಶ ಮಾಡಿತು ಉತ್ತರ ದಿಕ್ಕಿನ ಪ ಪ್ರವಾಹವು ಮೇರು ಪರ್ವತದ ಉಪಪರ್ವತವಾದ ಸುಪಾರ್ಶ್ವ ಪರ್ವತವನ್ನು ಹೊಕ್ಕು ಅಲ್ಲಿಂದ ಮುಂದೆ ಸಾವಿತ್ರವನವನ್ನು ಪ್ರವೇಶಿಸಿತು ಅಲ್ಲಿ ಅದು ಸೋಮ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು ಸೋಮಾ ನದಿಯು ಸಾವಿತ್ರವನವನ್ನು ಪಾವನಗೊಳಿಸುತ್ತಾ ಮಹಾಭದ್ರ ಸರೋವರವನ್ನು ಪ್ರವೇಶ ಮಾಡಿತು ತರುವಾಯ ಆ ಮಹಾನದಿಯು ಶಂಖಕೂಟ ಪರ್ವತವನ್ನು ಸೇರಿತು ಆ ಪರ್ವತದಿಂದ ಕ್ರಮವಾಗಿ ಋಷಭ ಮುಂತಾದ ಪರ್ವತಗಳ ಸಾಲನ್ನು ಲಂಘಿಸುತ್ತಾ ಉತ್ತರ ಕುರು ವರ್ಷದಲ್ಲಿ ಹರಿಯುತ್ತ ಮಹಾಸಮುದ್ರದಲ್ಲಿ ಸೇರಿತು ದ್ವಿಜೋತ್ತಮನೆ ಈ ರೀತಿಯಾಗಿ ನಿನಗೆ ನನ್ನಿಂದ ಗಂಗಾ ಅವತರಣವು ಹೇಳಲ್ಪಟ್ಟಿರುವುದು ಮತ್ತು ಜಂಬೂ ದ್ವೀಪದ ಸನ್ನಿವೇಶ ಅಲ್ಲಿರುವ ವರ್ಷಗಳ ವಿಭಾಗ ಇವುಗಳು ಯಥಾವತ್ತಾಗಿ ಹೇಳಲ್ಪಟ್ಟಿವೆ ಹಿಂಪುರುಷ ಮುಂತಾದ ಎಲ್ಲ ವರ್ಷ ಖಂಡಗಳಲ್ಲಿ ವಾಸ ಮಾಡುವ ಪ್ರಜೆಗಳು ಸುಖಮಯರು ಆತಂಕವಿಲ್ಲದವರು ಮತ್ತು ಉತ್ಕರ್ಷ ಅಪಕರ್ಷಗಳಿಲ್ಲದವರು ಆಗಿರುವರು ಅವರನ್ನು ಯಾವ ವಿಧವಾದ ಭಯವೂ ಪೀಡಿಸುವುದಿಲ್ಲ ಅವರಲ್ಲಿ ಉಚ್ಚ ನೀಚ ಉತ್ತಮ ಅಧಮ ಎಂಬ ಭೇದ ಭಾವವೂ ಇರುವುದಿಲ್ಲ ಜಂಬೂದ್ವೀಪದಲ್ಲಿರುವ ಒಂಬತ್ತು ವರ್ಷಗಳಲ್ಲಿಯೂ ಏಳೇಳು ಪರ್ವತಗಳಿರುವವು ಒಂದೊಂದು ಸ್ಥಳದಲ್ಲಿಯೂ ಪರ್ವತಗಳಲ್ಲಿ ಹುಟ್ಟುವ ಅನೇಕ ನದಿಗಳು ಹರಿಯುವವು ಎಲೈ ಧ್ವಜಶ್ರೇಷ್ಠನೆ ಪಿಂಪುರುಷ ಮುಂತಾದ ಎಂಟು ವರ್ಷಗಳು ಹಿಂದೆ ನನ್ನಿಂದ ಹೇಳಲ್ಪಟ್ಟಿವೆಯಷ್ಟೇ ಅವುಗಳಲ್ಲಿ ಜಲವು ಭೂಮಿಯನ್ನು ಭೇದಿಸಿ ಹುಟ್ಟುವುದು ಆದರೆ ಭಾರತ ವರ್ಷದಲ್ಲಿ ಹಾಗೆ ಜಲವು ಉತ್ಪತ್ತಿಯಾಗುವುದಿಲ್ಲ ಮೇಘಗಳಿಂದ ಜಲವು ಉಂಟಾಗುವುದು ಿಂಪುರುಷ ಮುಂತಾದ ಎಂಟು ವರ್ಷಗಳಲ್ಲಿ ಪ್ರಜೆಗಳಿಗೆ ವೃಕ್ಷಗಳಿಂದ ಲಭಿಸುವ ಸಿದ್ಧಿ ಅಂದರೆ ವಾರ್ಕ್ಷಿ ಹಾಗೂ ಸ್ವಾಭಾವಿಕ ಸಿದ್ಧಿ ಅಂದರೆ ಸ್ವಾಭಾವಿಕೆ ದೇಶ ಸಿದ್ಧಿ ಅಂದರೆ ದೇಶ್ಯ ಜಲಸಿದ್ಧಿ ಅಂದರೆ ತೋಯತ್ಥ ಕರ್ಮಜ ಸಿದ್ಧಿ ಅಂದರೆ ಕರ್ಮಜ ಮತ್ತು ಮಾನಸ ಸಿದ್ಧಿ ಅಂದರೆ ಮಾನಸ ಇರುತ್ತವೆ ಇಷ್ಟಾರ್ಥಗಳನ್ನು ಕೊಡುವ ಕಲ್ಪ ವೃಕ್ಷವೇ ಮುಂತಾದ ವೃಕ್ಷಗಳಿಂದ ಲಭಿಸುವ ಸಿದ್ಧಿಯು ವಾರ್ಕ್ಷಿ ಸಿದ್ಧಿಯು ಸ್ವಭಾವ ಲಭ್ಯವಾದ ಸಿದ್ಧಿಯು ಸ್ವಾಭಾವಿಕ ಸಿದ್ಧಿಯು ಆಯಾಯ ದೇಶ ಅಥವಾ ಸ್ಥಳ ಮಹಿಮೆಯಿಂದ ಲಭಿಸುವ ಕಾರ್ಯಸಿದ್ಧಿಯು ದೇಶ ಎಂದು ಕರೆಯಲ್ಪಡುವುದು ಜಲದ ಸೂಕ್ಷ್ಮತೆಯಿಂದ ಬೇಕಾದುದನ್ನು ಜಲದಿಂದಲೇ ಹೊಂದುವ ಸಿದ್ಧಿಯೂ ಜಲಸಿದ್ಧಿ ಎನಿಸುವುದು ಜ್ಞಾನದಿಂದಲೇ ಲಭಿಸುವ ಸಿದ್ಧಿಯು ಮಾನಸಿ ಸಿದ್ಧಿಯು ಉಪಾಸನೆಯೇ ಮುಂತಾದ ಕರ್ಮಾನುಷ್ಠಾನದಿಂದ ಲಭಿಸುವ ಸಿದ್ಧಿಯು ಕರ್ಮಜ ಸಿದ್ಧಿಯು ಎಲೈ ಧ್ವಜವರಿಯನೇ ಆ ಕಿಂಪುರುಷ ಮುಂತಾದ ವರ್ಷಗಳಲ್ಲಿ ಯುಗ ನಿಮಿತ್ತದಿಂದಾಗುವ ಅವಸ್ಥೆಗಳು ದೇಹವ್ಯಾಧಿ ಅನೋವ್ಯಾಧಿಗಳು ಅಥವಾ ಪುಣ್ಯ ಪಾಪಗಳ ಉದ್ಯಮಗಳು ಇವಾವುದೂ ಇರುವುದಿಲ್ಲ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಮಹಾಪುರಾಣದಲ್ಲಿ ನಿರೂಪಿತವಾಗಿರುವ ಗಂಗಾವತರಣ ವರ್ಣನೆ ಎಂಬ ಐವತ್ತ ಮೂರನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार